ಹೇಳ್ದೆ ಅಲ್ಲೇ ಯಾವ್ದೊಂದು ತಳ್ಳ ಗಾಡಿರೋ ತಗೋಣ ಅಂತ. ನೀನು ಸುಮ್ಮನೆ. ಓ ಮಗ, ಸಿಸ್ಟರ್ ಬಂದರು, ನಿಮ್ಮ ಬಾ. ಏಯ್ ಬರಲಿ ಬಿಡಲೇ, ಈ ಪಾರು, ನೀನು ನನ್ನ ಮಾತು ಕೇಳು. ಏನು ಸಿಸ್ಟರ್ ಇಲ್ಲಿ, ಸೂರ್ಯ ಈಗ ತಾನೇ ಟ್ರಿಪ್ ಇದೆ ಅಂತ ಹೋದ, ಅವ್ನು ಬರ್ತಿದ್ದಂಗೆ. ನಾನು ನಿಮ್ಮ ಹತ್ರನೇ ಮಾತಾಡಕ್ಕೆ ಬಂದಿದ್ದು. ಏನು ವಿಷಯ ಸಿಸ್ಟರ್? ಯಾಕಣ ಈ ವಿಷಯನ ನನಗೆ ಮೊದಲೇ ಹೇಳಿಲ್ಲ? ಯಾವ ವಿಷಯ ಸಿಸ್ಟರ್? ಯಾಕೆ ನೀವೆಲ್ಲ ಸೇರ್ಕೊಂಡು ನನ್ನ ತಮ್ಮನ್ನ ಹೊಡೆದಿದ್ದು? ಅವನು ಚಿಕ್ಕ ಹುಡುಗ ಅಣ್ಣ, ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ. ಸಿಸ್ಟರ್ ಅದೆಲ್ಲ ಆಮೇಲೆ ಮಾತಾಡೋಣ, ಫಸ್ಟ್ ನೀವು ಮನೆಗೆ ಹೋಗಿ. ಹೋಗಲ್ಲ ಅಣ್ಣ, ನನಗೆ ಸತ್ಯ ಗೊತ್ತಾಗಬೇಕು. ಅವರೇ ತಾನೇ ನನ್ನ ತಮ್ಮನ ಕೈ ಮುರಿದಿದ್ದು. ಏನಂತ ಇವಾಗ? ಟ್ರಿಪ್ ಹೋಗಿದ್ದಾರೆ ಅಂದ್ರಿ? ಯಾಕಣ ಏನಾಗೋಯ್ತು ಅಂತ ಗೂಗಾಡ್ತಿದ್ಯಾ? ಹಗ್ಲೋ ತಲೆ ಗಂಟ್ಲು ಪೂರ್ತಿ ಗುಟ್ಕೊಂಡು ನನ್ನ ತಮ್ಮನ ಕೈ ಮುರಿದ್ರಲ್ಲ, ಅದಕ್ಕೆ. ಹೌದು, ಏನ್ ಇವಾಗ ನಿಮ್ಗೆ ಮನ್ಸಾಕ್ಷಿ ಇಲ್ವಾ? ಯಾಕ್ರ ಹೀಗ್ ಮಾಡ್ತಿದ್ದೀರಾ? ಇದ್ರಲ್ಲಿ ಅವನ್ ತಪ್ಪೇನಿಲ್ಲ ಸಿಸ್ಟರ್, ನನ್ ಮಾತ್ ಕೇಳಿ. ಇಷ್ಟಿನ ಬೀದಿಲಿ ಹೋಗ್ ಬರೋರ ಜೊತೆ ಜಗಳ ಮಾಡ್ಕೊಂತಿದ್ದಿ, ಗಲಾಟೆ ಮಾಡ್ಕೊಂಡ್ ಬರ್ತಿದ್ರಿ, ಈಗ ನಮ್ ತಮ್ಮನ ಕೈ ಮುರಿದಿದ್ದೀರಾ ಅಂತ ತಪ್ಪ ಅವನೇನ್ರಿ ಮಾಡಿದಾರೆ? ಶಿಕ್ಷೆ ಆಗಿದೆ ಅಂದ್ರೆ ತಪ್ಪು ಮಾಡಿದಾನೆ ಅಂತಾನೆ ಅರ್ಥ. ಬಿಡ, ಅದೇ ಏನ್ ತಪ್ಪು ಮಾಡಿದಾನೆ? ಓದೋ ಹುಡ್ಗ ಅವನ್ ಕೈ ಮುರ್ಕೊಡ್ತಿದ್ದೀರಾ, ಅವನ್ ಭವಿಷ್ಯ ಏನ್ರಿ ಆಗ್ಬೇಕು? ಸ್ವಂತ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಲ್ಲ ನಿಮ್ಮನ್ನ, ಇದೇನಾ ನೀವ್ ಕೊಟ್ಟು ಹುಡುಗರೆ? ಸಿಸ್ಟರ್ ನಡೆದಿದ್ದೇನು ಅಂತ ನಾನು ಹೇಳ್ತೀನಿ, ನನ್ನ ಮಾತು ಕೇಳಿ. ನೀನು ಒಂದು ಸ್ವಲ್ಪ ತಂದೆ ಅವಳು ಮಾತಾಡ್ಲಿ. ನನ್ನ ತಮ್ಮ ಅಲ್ಲಿ ಯಾವ ಸ್ಥಿತಿಲಿ ಇದ್ದಾನೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ನೋವು ಆಗತ್ತೆ, ಆಗ್ಲಿ ಅಂತಾನೆ ಹೊಡೆದಿದ್ದು. ನಾನೇನು ಮುಟ್ ಕಳಿಸ್ಲಿಲ್ಲ, ತಟ್ ಕಳಿಸ್ದೆ. ತಮಾಷೆ ಮಾಡ್ತಿದ್ದೀರಾ? ಯಾಕೆ ಹೀಗ್ ಮಾಡಿದ್ರಿ? ನಮ್ ಮೇಲೆ ಏನ್ರಿ ಕೋಪ ನಿಮ್ಗೆ? ಕುಡಿದ್ರೆ ನನ್ನವರು ತನ್ನವರು ಅನ್ನೋದೇ ಮರ್ತ್ ಬಿಡ್ತೀರಾ? ಕುಡಿಯೋದು ಒಂದೇನಾ ನಿಮಗ್ ಮುಖ್ಯ? ಸಿಸ್ಟರ್ ನಿಲ್ಸಿ, ಸಿಸ್ಟರ್ ಸೂರ್ಯ ಏನೋ ತಪ್ಪು ಮಾಡಿದ ಸಿಸ್ಟರ್. ಮಧ್ಯ ಯಾರು ಬರೋದು ಬೇಕಾಗಿಲ್ಲ, ನನ್ ಗಂಡನ ನಾನ್ ಪ್ರಶ್ನೆ ಮಾಡ್ತಾ ಇದ್ದೀನಿ, ಅವರೇ ಉತ್ತರ ಕೊಡ್ತಾರೆ. ಯಾಕ್ರಿ ಹೀಗ್ ಮಾಡಿದ್ರಿ? ಇವ್ರಿಗೆ ಯಾರು ಗತಿ ಇಲ್ಲ, ಏನೇ ಮಾಡಿದ್ರು ಯಾರು ಬಂದು ಏನು ಕೇಳಲ್ಲ ಅನ್ನೋ ಧೈರ್ಯನಾ ನಿಮ್ಗೆ? ಪಾಪದೊಂದು ಕೈ ಮುರಿದು ಪಾಪ ಪ್ರಜ್ಞೆ ಇಲ್ದಲೆ ಹೀಗ್ ನಿಂತಿದ್ದೀರಲ್ಲ, ನಿಮಗ್ ಮನುಷ್ಯತ್ವ ಇಲ್ವಾ? ಲೋ ಸೂರ್ಯ, ಸತ್ಯ ಹೇಳ್ಬೋದಿತ್ತಲ್ಲೋ. ನಾನು ಅವಳು ಗಂಡ ಕಣೋ, ನನ್ ಬೈದ್ರೆ ನಾನು ತಡ್ಕೋತೀನಿ ಪರವಾಗಿಲ್ಲ, ಆದ್ರೆ ಸತ್ಯ ಗೊತ್ತಾಗಿ ಅವಳು ನೋಡ್ಕೊಳ್ಳೋದನ್ನ ನನ್ ಕೈ ನೋಡಕ್ಕಾಗಲ್ಲ. ನನಗೆ ತಲೆ ತಗ್ಸೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಕಣೋ, ಬಿಟ್ಬಿಡಿ ಮ್ಯಾಟ್ರ್ ಇಲ್ಲಿಗೆ. ಆಗ್ತಾ ಹೇಳ್ತಾ ಹೇಳ್ತಾ ಕೆಲಸ ಮಾಡ್ತಿದ್ಯಾ? ಸ್ವಲ್ಪ ತಾಳ ನಿಲ್ಸಿ ಕೆಲಸ ಮಾಡೋದಕ್ಕೆ ಹೇಳಿ. ಹೊಟ್ಟೆ ಅಷ್ಟು ಕಾದ್ ಕಾವಲಿ ತರ ಆಗಿದೆ, ನೀರ್ ಹಾಕಿದ್ರು ಆಮ್ ಇರ್ತಾರ ಬೂಗ್ಲಿಲ್ಲುತ್ತೆ. ಒಟ್ಟಿನಲ್ಲಿ ಅವ್ಳು ದುಡಿಯೋ ಯಂತ್ರ, ಏನೇ ಆದ್ರೂ ಅವಳೇ ದುಡಿಬೇಕು. ಆಗಲಪ್ಪ ಅಮ್ಮ ಹೇಳಿದ್ದು, ಒಬ್ರು ಕಣ್ಣೀರು ಆರು ಜನರು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಸುತ್ತ ಹಾಗೆ ಮಾಡ್ಬೇಕಾ ಅಂತ. ಇಲ್ಲ ಮಾಡಬಾರ್ದು ಕಣ. ರೋಹಿಣಿ ನೀನೇ ಹೋಗಿ ಅಡಿಗೆ ಮಾಡಮ್ಮ. ನಾನಾ? ನಾನಾ ಅಂತ ಕೇಳಿದ್ರೆ ಏನ್ ತಾಯಿ ಅರ್ಥ? ಸ್ವಗೃಹದಲ್ಲೂ ಕಾರಾಗೃಹದ ನಿಯಮಗಳ? ಅವಳಿಗೆ ಕೆಲಸ ಮಾಡ್ತಾ ಇದ್ದಾಳೆ, ಅದಕ್ಕೆ ಅಂತ ಸಂಬಳ ಕೊಡ್ತಾ ಇದೀವಿ, ಅವಳು ದುಡಿಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಇದು ಮನೆ ತಾಯಿ, ಮನೆ ಎಲ್ಲ ಕೆಲಸನೂ ಎಲ್ಲರೂ ಮಾಡಬೇಕು. ಅಯ್ಯೋ ಮೊಂಡ್ ಮಾತು ಮಾಡಿಸೋ ಕೈ ಅದು, ವೆಜಿಟೇಬಲ್ ಮಾತು ಮಾಡೋದನ್ನ ಮರ್ತೋಗಿರುತ್ತಪ್ಪ. ಸುಮ್ಮನೆ ಅವಳಿಗೆ ತೊಂದರೆ ಕೊಡ್ತೀರಾ ನೀವು? ಏನೇ ನೀನು ಬೇಕು ಬೇಕು ಅಂತ ಎಲ್ರು ಮುಂದೆ ಕುತ್ಕೊಂಡು ಅಳ್ತಿದ್ಯಾ? ಅಳದ್ ನಿಲ್ಸಿ
ಅಡುಗೆ. ಏ ಬಾರೋ, ಎಲ್ಲಿ ನೀನು? ನಾನು ಸುಸ್ತಾಗ್ತದೆ, ನಾನು ಮಲ್ಕೋಬೇಕು. ನಾನೇ ನಿನಗೆ ಸಂಜೀವಿನಿ ಪರ್ವತ ಹೊತ್ಕೊಂಬ ಅಂತ ಹೇಳ್ತಿಲ್ಲ, ಬಾಯ್ ನಿಂತ್ಕೋ. ಯಾಕೋ ಬೇಕು ಫಾ, ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅವ್ರಿಗಲ್ಲ ಮಾವ, ನಮ್ಗಿಲ್ಲ ಹೇಳೋರು ಕೇಳೋರು. ಬಡೂರ್ ತಾನೆ, ಕೈ ಬೇಕಾದ್ರೂ ಮುರಿಬೋದು, ಕಾಲ್ ಬೇಕಾದ್ರೂ ಮುರಿಬೋದು. ಕೇಳಿಸ್ಕೊಂಡಿಯಾ? ಕೇಳಿಸ್ಕೊಂಡ್ಯಾ? ಮಗನಿಗೆ ಜೀವ ಕೊಟ್ಟವರು, ಮಗನ ಮೇಲೇ ಜೀವ ಇಟ್ಟಿರೋರು, ಮಗನಿಗೋಸ್ಕರನೇ ಜೀವ ತೈತಾರೋಲ್ಲಿರುವಾಗ ನೀನ್ ಹೆಂಗ ಅವ್ನ ಕೈ ಮುರಿತೀಯಾ? ನನ್ ಮಲಗ್ಬೇಕು, ನನ್ ಸುಸ್ತಾಗ್ತದೆ. ಹೌದ್ ಹೌದ್ ಹೌದು, ಅಲ್ಲೊಬ್ಬನ ಆಸ್ಪತ್ರೆಯಲ್ಲಿ ಮಲಗಿಸಿ ಪಾಪ ತುಂಬಾ ಸುಸ್ತಾಗ್ತಿದೆ, ಈಗ ಇವನು ಹೋಗಿ ರೂಮಲ್ಲಿ ಮಲ್ಕೋತಾನಂತೆ. ಓದ್ತಾರ ಹುಡುಗ ಕಣ, ಅವನು ಅವ್ನ ಕೈ ಮುರಿದು ಬಂದಿದೆಯಲ್ಲ ಪಾಪ, ಅವ್ನ ಭವಿಷ್ಯ ಏನಾಗ್ಬೇಕು? ಇವನ್ಗೆ ಓದು ತಲೆಗಂಟ್ಲಿಲ್ಲಪ್ಪ, ಅದಕ್ಕೆ ಓದೋರ್ನ ಓದಿರೋರ್ನ ನೋಡಿದ್ರೆ ಇವನ್ಗೆ ಆಗಲ್ಲ ಅಷ್ಟೆ. ಹಾಗಲ್ಲ ಮನೋಜ್, ನೀವೆಲ್ಲರೂ ಹೇಳ್ತಿರ್ತೀರಲ್ಲ ಸೂರ್ಯ ಅವರು ಯಾರ ಮೇಲೂ ಸುಮ್ ಸುಮ್ನೆ ಕೈ ಮಾಡೋದಿಲ್ಲ ಅಂತ. ಅವನು ಯಾರ ಮನೆಗೆ ಮತ್ತೆ ಬೈಕ್ ಕದಿಯಕ್ ಹೋಗಿದ್ನೋ ಏನೋ. ಆಸೆ ಪಟ್ಟು ಒಂದಿನ ಬೈಕ್ ಕದ್ದಿರ್ಬೋದು ಅವನು, ಆದ್ರೆ ಆಲಸ್ಯ ಪಟ್ಟು ಪಾರ್ಕಲ್ಲಿ ಬಿದ್ಕೊಂಡು ಜೀವನ ಸಾಗಿಸ್ತಿದ್ದವನಲ್ಲ ಅವನು. ಮೀನಾ, ನನ್ ಗಂಡನ ವಿಷಯ ಮಾತಾಡ್ಬೇಡ ನೀನು. ನೀನ್ ಹೇಗಮ್ಮ ನನ್ ತಮ್ಮನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ? ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಬೆಳೆಸಿ ಸಾಕಿದ್ಯಾ? ಮುಚ್ಚೆ ಬಾಯಿ ಸಾಕು. ಇದನ್ನಲ್ಲಿ ನಿಂತಿದ್ದಾಳಲ್ಲ ನೀನ್ ಮುದ್ದು ಸೊಸೆ, ಅವಳಿಗೆ ಹೇಳಿ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ. ಮಾತು ಎಲ್ಲಿಂದ ಎಲ್ಗೂ ಹೋಗೋದು ನನಗೆ ಇಷ್ಟ ಇಲ್ಲ. ಎಷ್ಟು ಒಳ್ಳೆ ಜನನ ಅವರು. ನೀನು ಅವ್ರ ಮನೆಗೆ ಹೋದ್ರೆ ಮನೆ ಮಗ ಬಂದೇನೆ ಅಂತ ಅಷ್ಟು ಮರ್ಯಾದೆ ಕೊಡ್ತಿದ್ರಲ್ಲ ನಿನ್ಗೆ, ಅವ್ರ ಮಗನ ಕೈನ ಯಾಕೋ ಮುರಿದೆ ನೀನು? ನೀನು ಹೇಳಿದ್ಯಲ್ಲಪ್ಪ ಆ ಮನೆ ಮಗನಾಗಿ ನೋಡ್ಕೊಳ್ಳೋರು ನನ್ನ ಅಂತ. ಆ ಮನೆ ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಹಂಗ ನೋಡಕ್ ಹೋದ್ರೆ ಮೀನಾನು ಕನಕಾನು ಅವ್ರ ಅಮ್ಮನ ಮಾಡ್ಬೇಕಾಗಿರೋ ಕೆಲ್ಸ ಇದು. ಅದೇ ಅದನ್ನೇ ಬಾಯ್ ಬಿಟ್ಟು ಬಗಳು ಸರಿಯಾಗಿ. ಅವನ್ ಯಾಕೆ ಹಂಗ ಮಾಡ್ದ, ನೀನ್ ಯಾಕೆ ಹಂಗ ನಡ್ಕೊಂಡೆ ಅದನ್ನ ಹೇಳೋ ಅಪ್ಪ. ಅದು ಏನಾರು ಒಂದ್ ಕಾರಣ ಇರ್ಲೇಬೇಕು ಈ ಕೆಲ್ಸ ಮಾಡಕ್ಕೆ. ಅವನು ಓದ ಹುಡುಗ ಕಣೋ, ಇನ್ನೊಂದ್ ಸ್ವಲ್ಪ ದಿವಸ ಅವನಿಗೆ ಎಕ್ಸಾಮ್ ಇತ್ತು. ಅವನು ಓದಿ ಪಾಸ್ ಆಗಿದ್ರೆ ಆ ಮನೆಗೊಂದ್ ನೆರಳು ಸಿಕ್ಕಿರೋದು. ಯಾಕೋ ಯಾಕೋ ಕಂದ ಹೀಗ್ ಮಾಡ್ಬಿಟ್ಟೆ ನೀನು. ಶಕ್ತಿವಂತ ಮಾವ ನಿಮ್ ಮಗ, ಅವ್ರಿಗೆ ಶಕ್ತಿ ಇದೆ ಅಂತ ಹಾಗಾಗ ಈ ತರ ಮಾಡ್ತಿರ್ತಾರೆ. ಮುಂದುವರ್ ಕತೆ ಏನು ಅಂತ ಗೊತ್ತಿರಲ್ಲ. ನೊಂದಿರೋ ಯಾವನು ಅನ್ನೋದನ್ನ ಮೊದಲು ತಿಳ್ಕೊಂಡ್ ಮಾತಾಡ ನೀನು. ನಾನೇ ನೊಂದ್ಕೊಂಡಿರೋದು ತಮ್ಮನ್ಗಾಗಿ ಗಂಡನ್ಗಾಗಿ ಯಾರಿಗೆ ನೋವಾದ್ರೂ ನೊಂದ್ಕೋಬೇಕಾಗಿರೋದು ನಾನೇ ತಾನೆ. ಹುಟ್ಬಿಟ್ಟಿದ್ದೀನಲ್ಲ ಹೆಣ್ಣಾಗಿ, ತವರು ಅನ್ನೋದಂಟು ಬ್ರಹ್ಮ ಹಾಕಿರೋ ಗಂಟು, ಇದ್ ಎರಡ್ರ ಬಗ್ಗೆನು ಯೋಚನೆ ಮಾಡ್ಬೇಕಾಗಿರೋದು ನಾನೇ ತಾನೆ. ಅಯ್ಯೋ ಆರ್ತಿ ಬಾರ್ತಿ ಕಲ್ಪನಾ ತ್ರಿಬುಳ್ಳಿ ಆಗ್ತಿದ್ವು ಅತ್ತೆ. ಪ್ಲೀಸ್ ಸುಮ್ಮನೆ ಇದ್ಬಿಡಿ, ನಾನ್ ಮೊದ್ಲೇ ನೊಂದಿದ್ದೀನಿ, ಏನಾದ್ರೂ ಅಂದ್ರು ಅಂದ್ಬಿಡ್ತೀನಿ. ಒಂದ್ಸಲ ಅಂದ್ಬಿಡಮ್ಮ ಅಂದ್ಬಿಡು, ಹಾಗಾದ್ರೂ ಬಾಯ್ ಮಿತ್ರ ಸುಮ್ಮನೆ ಇವತ್ತೆ ನಮ್ಮ ಮುಂದೆದು ನೋಡೋಣ. ಏನಕ್ಕೆ ಏನಕ್ಕೆ ಅಂತ ಹೇಳಿ ನನ್ಗೆ, ಯಾಕೆ ನನಗೆ ದಿಕ್ಕು ದೇಸ ಇಲ್ವಾ? ಯಾಕೆ ನನ್ಗಿಲ್ವಾ ಅತ್ತೆ ದಿಕ್ಕು? ಅತ್ತೆ ನಾವು ಬಡವರು, ಆದ್ರೆ ಅನಾಥರಲ್ಲ. ಅಪ್ಪನ್ನ ಕಳ್ಕೊಂಡಿದೀವಿ, ಆದ್ರೆ ಅಪ್ಪನಿಂದ ಕಲ್ತಿರೋ ಪಾಠನಲ್ಲ. ದಯವಿಟ್ಟು ಸುಮ್ಮನೆ ಇರಿಯತ್ತೆ. ಆಯ್ತಾಯ್ತು ಮಾತಾಡಮ್ಮ, ನೀನ್ ಮಾತಾಡು, ನಾವು ನಿಂತ್ಕೊಂಡು ನೋಡ್ತೀವಿ. ವೀಕ್ಷಕರು ನಾವು. ವೀಕ್ಷಕರಲ್ವೇ ರಾಕ್ಷಸರು ನೀವು? ನೋಡು ಸೂರ್ಯ, ಕಾರಣ ಏನೇ ಇರ್ಬೋದು ನೀನು ಮಾಡೋದು ತಪ್ಪು, ಕ್ಷಮಿಸಕ್ ಕಾಲ್ದೇ ಇರುವಂತ ತಪ್ಪು. ಹೆಂಡತಿ ತಮ್ಮ ಆಗಿರೋದ್ರಿಂದ ಇಷ್ಟರಲ್ಲಿ ಮುಗೀತು ಮಾವ, ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮಗ ಜೈಲಲ್ಲಿ ಇರೋ. ಅಟೆಂಪ್ಟ್ ಮರ್ಡರ್ ಕೇಸ್ ಮಾವ ಇದು, ಒದ್ದು ಎಳ್ಕೊಂಡು ಹೋಗ್ತಾರೆ. ಹೇಳ್ತಾ ಇದೀನಿ, ಒದಿಯೋದು ಗಿದಿಯೋದು ಅಂತೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏಯ್ ಸುಮ್ಮನೆ ಇದ್ರೆ ಸರಿ, ಇವಳೇನೋ ಕಳಮಂಜ ಅಲ್ಲ, ಇವಳ ಜೊತೆ ನಾನು ಇದ್ದೀನಿ. ಮನೋಜ್ ನೀವು ಸುಮ್ಮನಿರಿ, ಮಾತಾಡಿದ್ರೆ ನಿಮ್ಮ ಕೈ ಮುರಿದು ಬಿಡ್ತಾರೆ. ಅದು ಸರಿ ಬಿಡು, ಮೊದಲೇ ರೌಡಿಗಳು ಯಾಕೆ ಬೇಕು ಅವ್ರ ಸವಾಸ. ಏಯ್ ಮನೋಜ ಸುಮ್ಮನೆ ಇದ್ಬಿಡು,
ನನಗೆ ಟೆಂಪರೇಷನ್ ಏರ್ಬಿಟ್ರೆ ನಿಮಗೆಲ್ಲ ಜ್ವರಗಳು ಬಂದ್ಬಿಡುತ್ತೆ. ಏ, ಅವ್ರನ್ನೆಲ್ಲ ಸುಮ್ಮನೆ ಇರಿಸಿ ನೀನೇನ್ ಸಾಧನೆ ಮಾಡ್ತೀಯೋ? ನಿನ್ ಅಣ್ಣ, ನಿನ್ ಅತ್ತಿಗೆ, ನಿನ್ ತಾಯಿ, ನಿನ್ ಹೆಂಡತಿ ಎಲ್ಲರೂ ನಿನ್ನ ರೌಡಿಯನ್ನು ಹೋಗಿ ನೋಡ್ತಿದ್ದಾರೆ. ಏನ್ ಸಾಧನೆ ಮಾಡ್ದಂಗಾಯ್ತು? ಇವರೇ ಹಿಂಗಂದ ಮೇಲೆ ನಿನ್ನ ಅಕ್ಕಪಕ್ಕದ ಮನೆಯವ್ರ ಬಾಯಿಗಳು ಸುಮ್ಮನೆ ಇರುತ್ತಾ? ಸುಮ್ಮನೆ ಇರುತ್ತಾ ಅಂದೆ? ತಪ್ಪು ಮಾಡಿದ್ಯಾ? ತಪ್ಪಾಯ್ತು ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೋಗಿ ಅವ್ರ ಮನೆಯವ್ರ ಮುಂದೆ ನಿಂತು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಕೋ. ಏನೀಗ ನಾನು ಯಾಕಪ್ಪ ಸಾರಿ ಕೇಳಬೇಕು? ತಪ್ಪು ಮಾಡಿರೋದು ಅವನು, ನಾನಲ್ಲ. ಅವ್ನು ತಪ್ಪೇ ಮಾಡಿರ್ಬೋದು, ಅಪರಾಧ ಮಾಡಿರೋದು ಮಾತ್ರ ನೀನೇ. ನನ್ನ ಮಾತು ಬೆಲೆ ಇಲ್ವಾ? ಇದೆಯಪ್ಪ, ಇದೆ ಅಪ್ಪ. ನನ್ನ ಜೀವನದಲ್ಲಿ ನಾನು ನಿನ್ನ ಮಾತು ಬಿಟ್ಟು ಬೇರೆ ಯಾರು ಬೆಲೆ ಕೊಡ್ತೀನಿ ಹೇಳಪ್ಪ? ಆದರೆ ನಯಾ ಪೈಸೆಗೂ ಬೆಲೆ ಬಾಳದೇ ಇರೋನ ಹತ್ರ ನಾನು ಕ್ಷಮೆ ಕೇಳಕ್ ಸರಿ ಇರಲ್ಲ. ನೀನು ರೀ ಅಂದ್ರು ಅಷ್ಟೇ, ವರಿ ಮಾಡ್ಕೊಂಡ್ರು ಅಷ್ಟೇ, ಬರೀ ಕಣ್ಣೀರ್ ಹಾಕೊಂಡು ಕುತ್ಕೊಂಡ್ರು ಅಷ್ಟೇ. ಈ ಕೇಸಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಮಗಂದು ನಾನು ತಪ್ಪು ಮಾಡಿಲ್ಲ. ನಾನು ಯಾವ ಕ್ಷಮೆಯನ್ನು ಕೇಳಲ್ಲ. ಅಬ್ಬ, ನಿನ್ ಮಾತನ್ನ ಮೀರ್ತಾ ಇರೋದಕ್ಕೆ ನಾನು ಅಡ್ವಾನ್ಸ್ ಆಗಿ ಕ್ಷಮೆ ಕೇಳ್ಬಿಡ್ತಾ ಇದ್ದೀನಿ. ಸಾರಿ, ನಾನು ಯಾರ ಮಾತನ್ನು ಕೇಳಲ್ಲ. ನಿನಗೆ ಹೋಗಿದ್ದು ಕೇಳಿಸ್ತ? ಏನು, ಎಲ್ರಿಗೂ ಪುಕಾರ ಹೊಡ್ಕೊಂಡ್ ಬರ್ತಾ ಇದೆಯಾ ವಿಷಯನ? ಎಲ್ರಿಗೂ ಅಂದ್ರೆ ನಮ್ಮ ಅಪ್ಪಂಗೆ ಯಾಕೆ ಹೇಳಿದ್ದು? ಓ, ನಿಮ್ಮಪ್ಪ ಅನ್ನೋ ಪದ ಹೊಸದಾಗಿ ಶುರು ಆಯ್ತಾ? ನಮ್ಮಪ್ಪ ಹೋದಾಗಿಂದ ಇವರು ಆ ಸ್ಥಾನದಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಈಗ ಆ ಪಟ್ಟನ್ನು ಕಿತ್ಕೊಂತಿದ್ದೀರಾ ಅಲ್ವಾ? ಈ ಮನೇಲಿ ನನ್ ಕಣ್ಣೀರ್ ಓಡಿಸೋದಿಕ್ಕೆ, ಅಳು ಬೇಡ ಅಮ್ಮ ಅಂತ ಒಂದ್ ಮಾತು ಹೇಳೋದಿಕ್ಕೆ, ನನ್ನನ್ನ ಸಮಾಧಾನ ಮಾಡಕ್ಕೆ ಅಂತ ಇದ್ದಿದ್ದು, ಅದು ಒಂದೇ ಜೀವ. ಅದು ನನಗ್ ಸೇರಿದ್ದು. ನೀನ್ ಅದನ್ನ ಅಪ್ಪ ನಾನ್ ನೋಡ್ಬೇಡ ಅಂತ ಹೇಳ್ಬಿಡಿ. ಆ ಭಾವನೆ ಬಿಟ್ಬಿಡ್ತೀನಿ. ಹಾಗೂ ಇಲ್ಲ, ಈಗೂ ಇಲ್ಲ. ಸಂಜಯಿಸಿ ಕೊಡೋದಕ್ ಬರ್ಬೇಡಿ. ನೀವು ತಂದೆ ಇಲ್ದಿರೋ ತದ್ದಿಗಳು ನಾವೆಲ್ಲ. ನೀವೇನಂದ್ರು ಅನ್ಸ್ಕೋಬೇಕು, ನೀವೇನೇ ಹೇಳಿದ್ರು ಕೇಳಿಸ್ಕೋಬೇಕು. ಅಪ್ಪ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅನ್ನೋದು ನನ್ಗೆ ಗೊತ್ತು. ಆದ್ರೆ ನಮ್ಮಪ್ಪನ ಬಗ್ಗೆ ನನ್ಗೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಅಭಿಮಾನ ಇತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ತಂದೆನ ಕಳ್ಕೊಂಡು ತಂಗಿ ಅಮ್ಮನ್ನ ಬಿಟ್ಟು ಇಲ್ಲಿಗೆ ಬಂದು ಕೇಳಬಾರ್ದ ಮಾತು ಕೇಳಿ ನನ್ನ ಜೀವನನ ಸವಿಸ್ತಾ ಇದ್ದೀನಿ. ನಾನು ಅಂದ್ರೆ ಇಲ್ಲಿ ಎಲ್ರಿಗೂ ತಾತ್ಸಾರ ಆಗ್ಬಿಟ್ಟಿದೆ. ನನ್ನ ಹಣೆ ಬರ ಅನ್ಭವಿಸ್ತೀನಿ. ಕಳೆ ಪಕ್ಷ ತವ್ರ ಮನೆ ಆದ್ರೂ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟೆ. ಆ ಪಾಪ ಅವನ್ನ ಕೈ ಮುರ್ಬಿಟ್ಟು ಬಂದ್ಬಿಟ್ರಲ್ಲ, ಸಮಾಧಾನ ಆಗ್ತಿದ್ಯಾ ಈಗ? ಸಮಾಧಾನನ ನೋಡು, ಅವನ್ ಏನ್ ಮಾಡ್ದ ಅಂತ ನಿನಗ್ ಗೊತ್ತಿಲ್ಲ. ಚೆನ್ನಾಗ್ ಗೊತ್ತು. ನಿನ್ ಫ್ರೆಂಡ್ ಹತ್ರ ದುಡ್ಡು ಕೇಳಕ್ ಬಂದ, ಅದಕ್ಕೆ ಕೈ ಮುರಿದ್ಬಿಟ್ರಿ. ಆಗ್ಲೇ ಹೇಳಿದ್ರಲ್ಲ, ಕೈ ಮಾತ್ರ ಹೋಗಿರೋದು, ಜೀವ ಏನಲ್ಲ. ಸಮಾಧಾನ ಮಾಡ್ಕೊ ಅಂತ. ಸಮಾಧಾನ ಮಾಡ್ಕೋತೀನಿ. ನಿಮ್ಗೆ ಸಮಾಧಾನನ? ಎಲ್ರು ಹೇಳೋದ್ನ ಮಾಡದಕ್ ಮಾತ್ರ ತಾನೇ ನಾನು ಇರೋದು. ಕೆಲ್ಸ್ತೋಳು ನಾನು. ಈ ಕೆಲ್ಸದೊಳಗೆ ಹೆಂಡತಿ ಅನ್ನೋ ಹೆಸರು, ಸೊಸೆ ಅನ್ನೋ ಪಟ್ಟ, ಇಷ್ಟೇ ನನ್ ಬದುಕು. ಏನಾಯ್ತು? ಮಾಡ್ಬೇಡಿ, ಇಲ್ದೇ ಇರೋ ಪ್ರೀತಿ ತೋರ್ಸೋದಕ್ ಬರ್ಬೇಡಿ. ಈ ಮನೆಯಲ್ಲಿ ನನ್ ಡ್ಯೂಟಿ ಶುರು ಆಗಿದೆ. ಎಲ್ರಿಗೂ ಹಸಿವಾಗ್ತಿದೆ, ನನ್ ಅಡಿಗೆ ಮಾಡ್ಬೇಕು. ನನ್ ಪಾಡನ್ ನನ್ ಬಿಟ್ಬಿಡಿ, ಹೊರಡಿ. ತುಸು ದೂರ ಸುಮ್ಮನೆ
ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಕಳ್ಳ ಹೃದಯ ಇವ್ರಿಗೆ, ತಪ್ಪಾಗಿದೆ ಕಣೆ, ಏನೋ ಕೋಪದಲ್ಲಿ ಮಾಡಿಬಿಟ್ಟೆ ಅನ್ನೋ ಒಂದೇ ಒಂದು ಸಮಾಧಾನದ ಮಾತು ಆಡಲ್ಲ ಇವರು. ನಾನು ಯಾಕೆ ಇವ್ರ ಮೇಲೆ ಬಿದ್ದು ಮಾತಾಡಿಸ್ಬೇಕು ನೋಡೋಣ. ನಿನಗೆ ಸತ್ಯ ಗೊತ್ತಿಲ್ಲ, ಬೇಜಾರಾಗಿದ್ಯಾ? ನನಗೆ ಸತ್ಯ ಗೊತ್ತಿದೆ, ನಾನು ಬೇಜಾರಾಗಿದ್ದೀನಿ. ನನಗೆ ಗೊತ್ತಿರೋ ಸತ್ಯ ನಿನಗೆ ಗೊತ್ತಾದರೆ ನೀನು ಇನ್ನೂ ಬೇಜಾರು ಮಾಡ್ಕೋತೀಯ ಮೀನಾ. ಈ ಸತ್ಯ ನಿನಗೆ ಹೇಗೆ ಹೇಳಲಿ?